ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಹದಿಮೂರು ಗ್ರ್ಯಾಜುಯೇಟು ಹಾಗೂ ಟೀಚರ್ಸ್ ಕಾನ್ಸ್ಟೆನ್ಸಿ ವೋಟಿಂಗ್ ದಿನ ಒಂದು ವಿಚಿತ್ರ ಏನು ಅಂದರೆ ಗ್ರ್ಯಾಜುಯೇಟ್ ಕಾನ್ಸ್ಟೆನ್ಸಿಗೆ ಗ್ರ್ಯಾಜುಯೇಟ್ ಆಗಿರತಕ್ಕಂಥ ಅಭ್ಯರ್ಥಿ ನಿಲ್ಲಬೇಕಾದಂಥ ಅವಶ್ಯಕತೆ ಇಲ್ಲ ಯಾರು ಬೇಕಾರೋ ನಿಲ್ಬೋದು ಹಾಗೆ ಟೀಚರ್ಸ್ದು ಅಷ್ಟೇ ಮತ ಹಾಕ್ಬೇಕಾದ್ರೆ ಮಾತ್ರ ಗ್ರಾಜ್ಯುಯೇಟ್ಗಳು ಮಾತ್ರ ಮತ ಹಾಕಬೇಕು ಇಲ್ಲಿ ಟೀಚರ್ಸು ಟೀಚರ್ಸ್ ಕಾನ್ಸ್ಟೆನ್ಸಿಗೆ ಮತ ಹಾಕಬೇಕು ನನ್ನ ಪ್ರಶ್ನೆ ಏನು ಅಂದರೆ ನಾನು ಈ ಹಿಂದೆ ಗ್ರ್ಯಾಜುಯೇಟ್ ಕಾನ್ಸ್ಟೆನ್ಸಿ ಎರಡು ಸಲ ಮತದಾನ ಹಾಕಿದ್ದೀನಿ ಈಚ್ ಆ್ಯಂಡ್ ಎವ್ರಿ ಟೈಮು ನಾವು ರಿಜಿಸ್ಟರ್ ಮಾಡ್ಕೊಬೇಕಂತೆ ಅದ್ಯಾಕೆ ಆ ರೀತಿ ಮಾಡಿದಾರೋ ಸರ್ಕಾರ ಗೊತ್ತಾಗ್ತಿಲ್ಲ ನನಗೆ ಗ್ರ್ಯಾಜುಯೇಟ್ ಕಾನ್ಸ್ಟೆನ್ಸಿ ಗ್ರ್ಯಾಜುಯೇಟ್ ಹೊರಗ್ ಹೊರಗಡೆ ಬರ್ತಿದ್ದಂಗೆ ಒನ್ಸ್ ರಿಜಿಸ್ಟರ್ ಮಾಡಿದರೆ ಹೇಗೆ ರೆಗ್ಯುಲರ್ ವೋಟರ್ಸ್ ಲಿಸ್ಟ್ ಇರುತ್ತೋ ಅದೇ ರೀತಿ ಮೇಂಟೈನ್ ಮಾಡಬೇಕು ಸರ್ಕಾರದವರು ನಾವೇನಾದರೂ ಬೇರೆ ಊರಿಗೆ ಅಥವಾ ಬೇರೆ ಮನೆಗೆ ಶಿಫ್ಟ್ ಆದರೆ ಅದನ್ನು ನಾವು ಆಟೋಮೆಟಿಕ್ಕಾಗಿ ಅಡ್ರೆಸ್ ಚೇಂಜ್ ನಾವೇ ಕೊಡ್ತೀವಿ ಚೇಂಜ್ ಮಾಡ್ಕೊತೀವಿ ಯಾಕೆ ಈಚ್ ಆ್ಯಂಡ್ ಎವ್ರಿ ಟೈಮ್ ಅವರು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅನ್ನೋದು ನನಗೆ ಭಾಳ ಆಶ್ಚರ್ಯ ಆಗ್ತಿದೆ ಈ ಗ್ರ್ಯಾಜುಯೇಟ್ ಕಾನ್ಸ್ಟೆನ್ಸಿ ಟೀಚರ್ಸ್ ಕಾನ್ಸ್ಟೆನ್ಸಿ ವೋಟರ್ಸ್ ಲಿಸ್ಟ್ ನೋಡಿದರೆ ಇಷ್ಟೇ ಜನ ನಾ ಇರೋದು ಅಂತ ಅನುಮಾನ ಬರ್ತದೆ ಈಗ ನನ್ನ ಪ್ರಕಾರ ಏನು ಅಂದರೆ ಈಗ ಗ್ರಾಜ್ಯುಯೇಟ್ ಕಾನ್ಸ್ಟೆನ್ಸಿ ಟೀಚರ್ಸ್ ಕಾನ್ಸ್ಟೆನ್ಸಿಗೆ ಮೊದಲು ಮತದಾರರ ಪಟ್ಟಿ ಸರಿಯಾಗಿ ಮಾಡಬೇಕು ಅದಕ್ಕೆ ಆಧಾರ್ ಏನು ಈಗ ತೊಗೊಂಡಿದ್ದೀರಿ ಆಧಾರ್ ಲಿಂಕ್ ನೀವು ಮಾಡ್ಕೊಳ್ಳಿ ಒನ್ಸ್ ಗ್ರ್ಯಾಜುಯೇಟ್ ಆಗ್ತಿದ್ದಂಗೆ ಅವ್ನು ಕಾಲೇಜಿಂದ ಹೊರಗಡೆ ಬರ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಗ್ರ್ಯಾಜುಯೇಟ್ ಕಾನ್ಸ್ಟ್ಯುನ್ಸಿ ವೋಟರ್ಸ್ ಲಿಸ್ಟಲ್ಲಿ ಅವ್ರ ಹೆಸರು ಸೇರೋ ರೀತಿ ಆಗಬೇಕು ಹೇಗೆ ನೀವು ಬೇಕು ಅಂದರೆ ಅವನೇನಾದರೂ ಯಾರಾದರೂ ರಿಜಿಸ್ಟರ್ ಮಾಡಾಕ್ತಿದ್ದಂಗೆ ಸಪೋಸ್ ಮರಣ ಹೊಂದಿದರೆ ಅಲ್ಲಿ ಕ್ರಿಮಿಟೋರಿಯಂ ಇಂದ ನೇರವಾಗಿ ಅವರು ಎಲ್ಲಿ ಗ್ರಾಜ್ಯುಯೇಟ್ ಕಾನ್ಸ್ಟೆನ್ಸಿ ಇರ್ಬೋದು ವೋಟರ್ಸ್ ಲಿಸ್ಟ್ ಇರ್ಬೋದು ಪಾಸ್ಪೋರ್ಟ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಡಿ ಎಲ್ ಇರ್ಬೋದು ಇಂಥದ್ದು ಎಲ್ಲದನ್ನು ಒಂದೇ ಸಲ ಡಿಲೀಟ್ ಮಾಡ್ಕೊಂಬಿಡಿ ನೀವು ಸರ್ಕಾರದವರು ಯಾಕೆ ಎಲ್ಲದಕ್ಕೂ ಒಂದೊಂದಕ್ಕೂ ನೀವು ರಿಜಿಸ್ಟರ್ ಮಾಡಿ ರಿಜಿಸ್ಟರ್ ಮಾಡಿ ಅಂತೀರಿ ಆಧಾರ್ ಕಾರ್ಡ್ ಯಾಕೆ ಇಶ್ಯೂ ಮಾಡಿದ್ದೀರಿ ನೀವು ಇದನ್ನು ನೀವು ಎಲ್ಲದಕ್ಕೂ ಲಿಂಕ್ ಮಾಡಿ ಆಟೋಮೆಟಿಕ್ಕಾಗಿ ಒನ್ ಟೈಮ್ ಕೆಲಸ ಮಾಡೋದು ಕಲೀರಿ ಸರ್ಕಾರದವರು ಈಗ ಕರ್ನಾಟಕ ನಾರ್ತ್ ವೆಸ್ಟ್ ಗ್ರಾಜ್ಯುಯೇಟ್ ಕಾನ್ಸ್ಟೆನ್ಸಿಗೆ ಎಷ್ಟು ಜನ ನಿಂತಿದ್ದಾರೆ ಅಂತ ಹೇಳ್ತೀನಿ ಕೇಳಿ ಟೋಟಲ್ ಇಪ್ಪತ್ತ್ಮೂರು ಜನ ನಿಂತಿದ್ದಾರೆ ಅದರಲ್ಲಿ ದೀಪಿಕಾ ಎಸ್ ಹನುಮಂತ್ ನಿರಾಣಿ ಆದರ್ಶ್ ಕುಮಾರ್ ಸಿದ್ದಯ್ಯ ಪೂಜಾರಿ ರಾಜನ್ ಗೌಡ ಪಾಟೀಲ್ ಬಸವರಾಜ್ ಕಬ್ಬಿನ್ ರಾಘವೇಂದ್ರ ಈರಪ್ಪ ಕುಕ್ಕಟನೂರ್ ಭೀಮ್ ಸೇನ್ ಬಾಗಿ ಉದಯ್ ಕುಮಾರ್ ಉದ್ದಪ್ಪ ಸಿಂಪಿ ಸುನೀಲ್ ಸಾನಗ್ ಸಾಗರ್ ಬಾಲಪ್ಪ ಕಟಾನ ಗರಿಹಾಲ್ ಭಾರತಿ ಸಂಗಮೇಶ್ ಚಿಕ್ಕ ನರಗುಂದ್ ಪೈಗಂಬರ್ ಗುಳಸಾಬ್ ಕೊಡಲಾಗಿ ಮಲ್ಲಿಕಾರ್ಜುನ್ ಚನ್ನಪ್ಪ ಗಂಗದ್ ರಾಜ್ಕುಮಾರ್ ಬಾಡವಡ್ಗಿ ಜಿ ಸಿ ಪಾಟೀಲ್ ನಿಂಗಪ್ಪ ಮಾರುತಿ ಭಜಂತ್ರಿ ಸುಭಾಷ್ ಕೋಟೆಕಾಲ್ ಗೆಪ್ಪ ಮಗದುಮ್ ಸಂತೋಷ್ ಭೀಮ್ರಾಯ್ ಬಗಾಲಿ ಸೋಮಶೇಖರ್ ಗೋಸಾರ್ ಯಲ್ಲಪ್ಪ ಮಹಾದೇವ್ ಕಲ್ಕುಟ್ರಿ ಮಲ್ಲಪ್ಪ ಸಿದ್ದರಾಮಪ್ಪ ನೇಮಗೌಡ್ರು ಸುರೇಶ್ ಸಿದ್ದಪ್ಪ ಮಂಗೂಲಿ ಇವರು ಕರ್ನಾಟಕ ನಾರ್ತ್ ವೆಸ್ಟ್ ಗ್ರ್ಯಾಜುಯೇಟ್ ಕಾನ್ಸ್ಟೆನ್ಸಿಗೆ ನಿಂತಿದ್ದಾರೆ ಈ ಕ್ಷೇತ್ರದ ಜನ ಯಾರ್ಯಾರು ಗ್ರಾಜೇಟ್ಸ್ ಇದ್ದೀರಿ ಅವ್ರ ಮತ ಇದರಲ್ಲಿ ಯಾರಾದರೂ ಒಬ್ಬರು ಒಳ್ಳೆ ವ್ಯಕ್ತಿಗೆ ನೀವು ಮತ ಹಾಕಿ ಅಂತ ನಾನು ಕೇಳ್ಕೊಂತೀನಿ ಹಾಗೆ ನೆಕ್ಸ್ಟು ಕರ್ನಾಟಕ ಸೌತ್ ಗ್ರ್ಯಾಜುಯೇಟ್ ಕಾನ್ಸ್ಟೆನ್ಸಿಯಲ್ಲಿ ಎಮ್ ಬಿ ರವಿಶಂಕರ್ ನಿಂತಿದ್ದಾರೆ ಎನ್ ಎಸ್ ವಿನಯ್ ನಿಂತಿದ್ದಾರೆ ಹೆಚ್ ಕೆ ರಾಮು ನಿಂತಿದ್ದಾರೆ ಕಾವ್ಯಶ್ರೀ ಸಿ ನಿಂತಿದ್ದಾರೆ ರಫತುಲ್ಲಾ ಖಾನ್ ಮಹೇಶ್ ಎಂ ಜಿ ಎಮ್ ಮಧು ಡಾಕ್ಟರ್ ಅರುಣ್ ಕುಮಾರ್ ಜೆ ಆಮೇಲೆ ಪುಟ್ಸ್ವಾಮಿ ಡಾಕ್ಟರ್ ರವೀಂದ್ರ ಜೆ ಸಿ ವಾಟಾಳ್ ನಾಗರಾಜ್ ಅವರು ನಿಂತಿದ್ದಾರೆ ಪ್ರಸನ್ನ ಎನ್ ವೀರಭದ್ರಸ್ವಾಮಿ ಎನ್ ಡಾಕ್ಟರ್ ಬಿ ಎಚ್ ಚನ್ನಕೇಶವಮೂರ್ತಿ ಎನ್ ರಾಜೇಂದ್ರ ಸಿಂಗ್ ಬಾಬು ಸುಜಾತ ಎಚ್ ಪಿ ರಾಮು ಎಸ್ ಅಮ್ಜದ್ ಖಾನ್ ಕೆ ಪಿ ಪ್ರಸನ್ನಕುಮಾರ್ ಡಾಕ್ಟರ್ ಹೆಚ್ ಎಲ್ ವೆಂಕಟೇಶ್ ಇವರೆಷ್ಟು ಜನ ಕರ್ನಾಟಕ ಸೌತ್ ಗ್ರಾಜ್ಯುಯೇಟ್ ಕಾನ್ಸ್ಟೆನ್ಸಿಗೆ ನಿಂತಿದ್ದಾರೆ ನೆಕ್ಸ್ಟ್ ಕರ್ನಾಟಕ ನಾರ್ತ್ ವೆಸ್ಟ್ ಟೀಚರ್ಸ್ ಕಾನ್ಸ್ಟೆನ್ಸಿಗೆ ಟೀಚರ್ಸ್ ಕಾನ್ಸ್ಟೆನ್ಸಿ अरुण राजशेखर निंगप्पा बन्नूर श्रीकांत पाटील चंद्रशेखर श्रीनिवास गौड़ा, बसन गौड़ा गौड़र, प्रकाश उकेरी, संगमेश चिखनार गुंद अनील राथोड अपसाहेब को आयि खद्री मुश्रफ कृष्णवाणी गौड़ा गौड़र, चंद्रशेखर लोनी श्रीनिक जनकटे जयपाल बसप्पा बसप मनीग दासर ಇವರು ಕರ್ನಾಟಕ ನಾರ್ತ್ ವೆಸ್ಟ್ ಟೀಚರ್ ಕಾನ್ಸ್ಟಿಟ್ಯೆನ್ಸಿಗೆ ನಿಂತಿದ್ದಾರೆ ಕರ್ನಾಟಕ ವೆಸ್ಟ್ ಟೀಚರ್ಸ್ ಕಾನ್ಸ್ಟಿಟ್ಯೆನ್ಸಿಗೆ ವೆಂಕಣ್ಣಗೌಡ್ರ್ ಆರ್ ಗೋವಿಂದ ಗೌಡ್ರು ಬಸವರಾಜ್ ಶಿವಲಿಂಗಪ್ಪ ದಾಸರ್ ಕೃಷ್ಣವೇಣಿ ಬಸವರಾಜ್ ಗುರಿಕಾರ ಶ್ರೀಶೈಲ ಗಡದಿನ್ನಿ ಕರಿಬಸಪ್ಪ ಎಂ ಪಿ ಮಾದ ಫಕೀರ್ ಗೌಡ ವಿನಾಯಕ್ ವಿಜಯಕುಮಾರ್ ಕಚಿಟಿಯ ವಾರ್ ಇವರೆಷ್ಟು ಜನ ನಿಂತಿದ್ದಾರೆ ಟೋಟಲ್ಲು ಗ್ರ್ಯಾಜುಯೇಷನ್ ಕಾನ್ಸ್ಟೆನ್ಸಿಗೆ ಟೀಚರ್ಸ್ ಕಾನ್ಸ್ಟಿಗೆ ಅರವತ್ತೊಂಬತ್ತು ಜನ ಕ್ಯಾಂಡಿಡೇಟ್ ನಿಂತಿದ್ದಾರೆ ಅದರಲ್ಲಿ ನಾಲ್ಕು ಜನ ನೀವು ಆರಿಸ್ಬೇಕು ಆ ಉದ್ದೇಶದಿಂದ ನೋಡಿ ಯೋಚನೆ ಮಾಡಿ ಒಳ್ಳೆಯವರಿಗೆ ಮತ ಹಾಕಿ ಯಾವುದೇ ಕಾರಣಕ್ಕೂ ಇನ್ನು ಮುಂದಕ್ಕೆ ಸರ್ಕಾರದವರು ಒನ್ಸ್ ರಿಜಿಸ್ಟರ್ ಮಾಡಿದರೆ ಗ್ರ್ಯಾಜುಯೇಷನ್ ಕಾನ್ಸ್ಟೆನ್ಸಿಯಿಂದ ಇರ್ಬೋದು ಟೀಚರ್ಸ್ ಕಾನ್ಸ್ಟೆನ್ಸಿಯಿಂದ ಇರ್ಬೋದು ಯಾರೇ ವ್ಯಕ್ತಿ ಹೊರಗಡೆ ಬಂದು ರಿ ಒನ್ಸಲ್ಲಿ ರಿಜಿಸ್ಟರ್ ಮಾಡಿದರೆ ಪರ್ಮನೆಂಟಾಗಿ ಅವರು ಮರಣ ಹೊಂದೋ ತನಕ ಅವರು ವೋಟರ್ಸ್ ಲಿಸ್ಟಲ್ಲಿ ಇರೋ ರೀತಿ ನೋಡ್ಕೊಳ್ಳಿ ನಾನು ಈ ಹಿಂದೆ ಒಬ್ಬರು ಗ್ರ್ಯಾಜುಯೇಷನ್ ಕಾನ್ಸ್ಟೆನ್ಸಿಯಿಂದ ಗೆದ್ದಂಥ ಎಮ್ ಎಲ್ ಸಿ ಜೊತೆ ಮಾತಾಡಿದಾಗ ಅವ್ರು ಹೇಳಿದರು ಅವ್ರು ಅಲ್ಲಿ ಟ್ರಾನ್ಸ್ಫರ್ ಆಗ್ತಾರೆ ಇವ್ರು ಇಲ್ಲಿ ಟ್ರಾನ್ಸ್ಫರ್ ಆಗ್ತಾರೆ ಅದಕ್ಕೋಸ್ಕರ ಅದು ಹೊಸ್ದಾಗಿ ಮಾಡ್ತಾರೆ ಅಂತ ಜನ್ರಲ್ ವೋಟರ್ಸ್ ಲಿಸ್ಟಲ್ಲಿ ಹೇಗೆ ಮೇಂಟೈನ್ ಮಾಡ್ತಾರೋ ಅದೇ ಥರ ಮಾಡಿ ಯಾಕೆ ಸುಮ್ಮನೆ ಎಲ್ರಿಗೂ ನಮಗೇನು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದ್ರೂ ನಾವು ಎಗೇಂಡ್ ಹೇಗೇನು ಹೋಗ್ಬಿಟ್ಟು ಗ್ರಾಜ್ಯುಯನ್ ಕಾನ್ಸ್ಟೆನ್ಸಿ ಟೀಚರ್ಸ್ ಕಾನ್ಸ್ಟೆನ್ಸಿಗೆ ವೋಟರ್ಸ್ ಲಿಸ್ಟಿಗೆ ನಾವು ಕೊಡಬೇಕಾ ಮತ್ತೆ ಮತ್ತೆ ಕಾನ್ವೊಕೇಷನ್ನು ಆಧಾರ್ ಕಾರ್ಡು ಎಲ್ಲ ಒನ್ಸ್ ಮಾಡಿದ ತಕ್ಷಣ ಅದನ್ನು ಕಂಟಿನ್ಯೂಟಿ ಕೊಡೋದು ಕಲೀರಿ ಅಂತ ಹೇಳಿ ಸರ್ಕಾರಕ್ಕೆ ತಿಳುವಳಿಕೆ ಕೊಡೋ ಪ್ರಯತ್ನ ಮಾಡ್ತೀನಿ ಹಾಗೂ ಒಳ್ಳೆಯ ವ್ಯಕ್ತಿಗಳನ್ನು ಆರಿಸಿ ನೀವು ಅಂತ ಹೇಳಿ ನಾನು ಕೇಳ್ಕಂತೀನಿ ನಮಸ್ಕಾರ